ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನ ನಾನು ತುಂಬ ಎನರ್ಜೆಟಿಕ್ಕಿಂದ ಸ್ಟಾರ್ಟ್ ಮಾಡಿದೆ ಬಟ್ ಎಂಡ್ ಆಫ್ ದ ಡೇ ಥರ ತುಂಬ ಬೇಜಾರಾಯಿತು ಸೊ ಏನಾಯ್ತು ಅನ್ನೋದನ್ನು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಟರ್ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಜೊತೆಗೆ ಚಪಾತಿ ಸೊ ಯಶು ಇತ್ತೀಚೆಗೆ ಪನ್ನೀರ್ ಜಾಸ್ತಿ ಕೇಳ್ತಾನೆ ಜೊತೆಗೆ ಅವನು ಲಾಸ್ಟ್ ಟೈಮ್ ಹೋಟೆಲಲ್ಲಿ ಸಿಕ್ಕಿಲ್ಲ ಅಂತ ತುಂಬ ಆಟ ಮಾಡ್ಬಿಟ್ಟಿದ್ದ ಈ ಬಿಳಿಗಿರಿ ರಂಗ ಏನು ಬೆಟ್ಟಕ್ಕೆ ಹೋದಾಗ ಸೊ ಅದನ್ನು ನಾನು ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಬೇಗ ಎದಾಡಬೇಕು ಏನಾದರೂ ಎಕ್ಸ್ಟ್ರಾ ಪ್ರಿಪೇರ್ ಮಾಡಬೇಕು ಅಂದರೆ ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ಹಾಗಾಗಿ ಪನ್ನೀರ್ ಮಟರ್ ಪನ್ನೀರ್ ಗ್ರೇವಿ ಜೊತೆಗೆ ಚಪಾತಿ ಮಾಡಿಕೊಟ್ಟಿದ್ದೆ ಅವ್ನಿಗೆ ಇಷ್ಟಪಟ್ಟು ತಿನ್ಕೊಂಡು ಹೋದ ಸೊ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬಾಂಡಿ ಬಿಸಿಗಿಟ್ಕೊಂಡು ಎಣ್ಣೆ ಈರುಳ್ಳಿ ಗೋಡಂಬಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಮೂರು ಗುಂಟೂರು ಮೆಣಸಿನ್ಕಾಯಿ ಕೂಡ ಸೇರಿಸಿದ್ದೀನಿ ಕಲರ್ ಹಾಗೆ ಖಾರ ಎರಡಕ್ಕೂ ಸೇರಿಸಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಗ್ರೇವಿ ಮಾಡೋವಾಗ ಯೂಸ್ ಮಾಡ್ತಾ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಸಾಲೆಗೆ ಇಲ್ಲ ಅಥವಾ ಶುಂಠಿ ಬೆಳ್ಳುಳ್ಳಿನ ಇಲ್ಲ ಡೈರೆಕ್ಟ್ ಪೇಸ್ಟ್ನ ನಾನು ಒಗ್ಗರಣೆಗೆ ಹಾಕೋಣ ಅಂತ ಹೇಳಿ ಜಸ್ಟ್ ನಾನು ಈರುಳ್ಳಿ ಟೊಮ್ಯಾಟೊ ಹಾಗೆ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಖಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ನಾನು ಮಸಾಲ ರೆಡಿ ಇದ್ದೀನಿ ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗಿನ ಟೈಮು ಎಷ್ಟು ಬೇಗ ಅಡುಗೆ ಆಗುತ್ತೆ ಅಷ್ಟೇ ನಮಗೂ ಒಳ್ಳೆಯದು ನಾವು ಸ್ವಲ್ಪ ಒಂದು ಹತ್ತು ನಿಮಿಷ ಏನಾದರೂ ಟೈಮ್ ಜಾಸ್ತಿ ತಗೊಂಡ್ರೆ ವ್ಯಾನ್ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ ಸೊ ಅಂದರೆ ಸ್ಕೂಲ್ ವ್ಯಾನ್ ಹೊಟ್ಟೋಗ್ಬಿಟ್ಟಿರುತ್ತೆ ನಾವೇ ಕರ್ಕೊಂಡು ಬಿಡಬೇಕು ಯಶೂನ ಸೊ ಅದಕ್ಕೆ ನಾನು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಒನ್ ಟೀ ಸ್ಪೂನಷ್ಟು ಅಜ್ಕಾರದ ಪುಡಿ ಎರಡು ಟೀ ಸ್ಪೂನಷ್ಟು ಧಾನ್ಯ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊಪ್ಪು ಹಸಿವಾಸನೆಲ್ಲ ಹೋಗೋವರೆಗೂ ಹುರಿದು ಸ್ವಲ್ಪ ತಣ್ಣಗಾಗೋವರೆಗೂ ಬಾಣಲಿನಲ್ಲೇ ಬಿಟ್ಕೊತೀನಿ ಅದಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ನಾನು ಮಾಡುವಂಥ ಮಟರ್ ಪನ್ನೀರ್ ಗ್ರೇವಿಗೆ ಮಸಾಲ ರೆಡಿ ಆಗುತ್ತೆ ಮತ್ತೆ ಅದೇ ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನೂರು ಅಷ್ಟು ಪನ್ನೀರ್ ತಗೊಂಡಿದ್ದೀನಿ ನಾನು ಇವತ್ತು ಸೊ ನೂರು ಅಷ್ಟು ಪನ್ನೀರ್ನ ಎಣ್ಣೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಪನ್ನೀರ್ ಸ್ವಲ್ಪ ಹಾರ್ಡಾದರೆ ಚೆನ್ನಾಗಿರುತ್ತೆ ಒಂದು ಗ್ರೇವಿನಲ್ಲಿ ಚೆನ್ನಾಗಿ ಮ್ಯಾಶ್ ಆಗೋಲ್ಲ ಅದಕ್ಕೆ ನಾನು ಈ ಥರ ಹಾರ್ಡ್ ಮಾಡ್ಕೊಬಿಡ್ತೀನಿ ಕ್ಯೂಬ್ಸ್ ಹಾಗೆ ಸಿಗುತ್ತೆ ತಿನ್ನೋಕ್ಕೆ ಅಂತ ಹೇಳಿ ಸೊ ಸ್ವಲ್ಪ ಅದು ನಾನು ಫ್ರೀಸ್ ಮಾಡಿಬಿಟ್ಟಿದ್ದೆ ಅದಕ್ಕೆ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸ್ತಾ ಇದೆ ಸೊ ನನಗೆ ಫ್ರೀಸ್ ಮಾಡಿರೋದನ್ನ ಆಚೆ ತೆಗೆದಿಡೋಕ್ಕೂ ಟೈಮ್ ಇರಲಿಲ್ಲ ಅಷ್ಟು ಬೇಗ ಮಾಡ್ತಾಯಿದ್ದೆ ಸೊ ಅದಕ್ಕೆ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸ್ತಾ ಇದೆ ಸೊ ಈ ಥರ ಪನ್ನೀರನ್ನ ಫ್ರೈ ಮಾಡ್ಕೊಂಡು ಒಂದು ಎತ್ತಿಟ್ಕೊಳ್ಳಿ ಅದೇ ಎಣ್ಣೆಗೆ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಇವಾಗ ಹಸಿ ಬಟಾಣಿ ಸೀಸನ್ ಕೂಡ ಇರೋದ್ರಿಂದ ನಾನು ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಮುನ್ನೂರು ಗ್ರಾಮ್ನಷ್ಟು ಹಸಿ ಬಟಾಣಿ ಅಂದರೆ ಸಿಪ್ಪೆ ಸಮೇತದ್ದು ಮುನ್ನೂರು ಗ್ರಾಮ್ ಅದನ್ನು ಬಿಡಿಸ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಆ ಹಸಿ ಬಟಾಣಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಸೊ ನಂಗಂತೂ ತುಂಬ ಇಷ್ಟ ಸೊ ಅದನ್ನು ನಾನು ಎಲ್ಲ ಗ್ರೇವಿಗಳಿಗೆ ಮತ್ತೆಲ್ಲ ರೆಸಿಪಿಗಳಿಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ಉಪ್ಪು ಹಾಕೊಂಡಿದ್ದೀನಿ ಸೊ ದಟ್ ಬಟಾಣಿ ಬೇಗ ಬೇಯುತ್ತೆ ಅಂತ ಹೇಳಿ ಸೊ ಇನ್ನೇನಿಲ್ಲ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲ ಹಾಕ್ಕೊಂಡು ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಕಸೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡ್ರೆ ಪನ್ನೀರ್ ಗ್ರೇವಿ ಮಟರ್ ಪನ್ನೀರ್ ರೆಡಿ ಆಗುತ್ತೆ ನೋಡಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರೋದ್ರಿಂದ ಮಸಾಲಾ ಕಲರ್ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇತ್ತು ಸೊ ನಮ್ಮ ಯಶುಗಿದೆಲ್ಲ ಇತ್ತೀಚೆಗೆ ಅಂದರೆ ಅವ್ನ ಫ್ರೆಂಡ್ಸ್ ಸ್ವಲ್ಪ ವೆಜಿಟೇರಿಯನ್ಸು ಕೂಡ ಇದ್ದಾರೆ ಸೊ ಅವರಿಂದ ಇನ್ಸ್ಪೈರ್ಡಾಗಿ ಪನ್ನೀರ್ ಜಾಸ್ತಿ ಕೇಳ್ತಾನೆ ಇವಾಗ ಮೊದಲೆಲ್ಲ ವೆ ನಾನ್ ಸ್ಟಿಕ್ ಆಗಿಬಿಟ್ಟಿದೆ ಇವಾಗ ಸ್ವಲ್ಪ ಸ್ವಲ್ಪ ವೆಜ್ಜಲ್ಲೂ ಪನ್ನೀರ್ ಬೇಕು ಮೊಸರನ್ನ ಬೇಕು ಆ ಥರ ಎಲ್ಲ ಕೇಳ್ತಾನೆ ಸೊ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ ಆ ಥರ ಸೊ ನೋಡ್ಬೋದು ನಾನು ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಸೊ ಇದು ಒಂದು ಕುದಿ ಬಂದಮೇಲೆ ನಾವು ಇದಕ್ಕೆ ಪನ್ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ನೋಡ್ಕೋತಾ ಇರಬೇಕು ನಾನೊಂದು ಸ್ವಲ್ಪ ಯೂಶಲಾಗಿ ಕಡಿಮೆನೇ ಹಾಕ್ತೀನಿ ಆಮೇಲೆ ಅಂದರೆ ಗ್ರೇವಿ ಎಲ್ಲ ಆದಮೇಲೆ ಸರಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ ಒಂದೇ ಸರಿ ಜಾಸ್ತಿ ಹಾಕ್ಬಿಟ್ರೆ ನಮಗೆ ಅಡ್ಜಸ್ಟ್ ಮಾಡೋಕ್ಕೂ ಆಪ್ಷನ್ ಇರೋಲ್ಲ ಅದಕ್ಕೆ ಸೊ ನೋಡ್ಬೋದು ಇವಾಗ ಉಪ್ಪು ಹಾಕಿ ಫ್ರೈ ಮಾಡಿರೋಂಥ ಪನ್ನೀರ್ ಇತ್ತಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಟ್ ಲಾಸ್ಟ್ ಒಂದು ಟೀ ಸ್ಪೂನಷ್ಟು ಕಸೂರಿ ಮೆತ್ತಿ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಟರ್ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಸೊ ಇದ್ರ ಮೇಲಿಂದ ಫ್ರೆಶ್ ಕ್ರೀಮ್ ಎಲ್ಲ ಹಾಕೋಬೋದು ಇನ್ನೊಂದು ಸ್ವಲ್ಪ ರಿಚಾಗಿ ಅನಿಸುತ್ತೆ ಸೊ ನಾನು ಗೋಡಂಬಿನೇ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಗ್ರೇವಿ ಚೆನ್ನಾಗಾಗಿತ್ತು ಆ ಚಪಾತಿನೂ ಕೂಡ ಬೇಗ ಬೇಗ ಮಾಡಿ ಎಷ್ಟು ಕೊಟ್ಟು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕಳಿಸಿದೆ ಸೊ ಅವನಿಗೆ ತುಂಬ ದಿನ ಆದಮೇಲೆ ಅವ್ನು ಕೇಳ್ತಾನೇ ಇದ್ದ ಸೊ ನಾನು ಸ್ವಲ್ಪ ಗ್ಯಾಪ್ ತಗೊಂಡು ಮಾಡಿದ್ನಲ್ಲ ಅವನಿಗೂ ನೋಡಿ ಖುಷಿಯಾಯಿತು ಏನಿಲ್ಲ ಸೊ ನೋಡ್ಬೋದು ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಮಟರ್ ಪನ್ನೀರ್ ಗ್ರೇವಿ ಹೇಗಾಗುತ್ತೋ ಅದೇ ಥರ ಆಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಇದಕ್ಕೆ ನೀವು ಬರೀ ಪನ್ನೀರ್ ಅಷ್ಟೇ ಅಲ್ಲದೆ ಮಶ್ರೂಮ್ ಮತ್ತು ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಒಂದು ಸೈಡ್ ಪನ್ನೀರ್ ಗ್ರೇವಿ ರೆಡಿ ಆಗ್ತದೆ ಇನ್ನೊಂದು ಸೈಡ್ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಚಪಾತಿ ಹೊತ್ಕೊತಾ ಇದ್ದೀನಿ ಸೊ ಈ ಬೆಳಗ್ಗೆ ಹೊತ್ತು ಎಷ್ಟು ಬೇಗ ಕೆಲಸ ಮಾಡಿದ್ರು ಸಾಲಲ್ಲ ನಂದು ಒಂದು ಬ್ಯಾಡ್ ಹ್ಯಾಬಿಟ್ ಏನಂದರೆ ಒಂದು ಸ್ವಲ್ಪ ಎದಳೋದು ಪ್ರಾಬ್ಲಮ್ ಆಗುತ್ತೆ ರಾತ್ರಿ ಮಲ್ಗೋದು ಲೇಟು ಸ್ವಲ್ಪ ಅದಕ್ಕೆ ಬೆಳಗ್ಗೆ ಎದಳೋದು ಕೂಡ ಲೇಟು ಲೇಟು ಅಂದರೆ ಏನಿಲ್ಲ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಇಷ್ಟರಲ್ಲಿ ಎದ್ದೀನಿ ಒಂದೊಂದು ಸರಿ ಅದು ಕಷ್ಟ ಅನಿಸ್ತಾ ಇರುತ್ತೆ ನನಗೆ ಆ ಥರ ಇನ್ನೇನು ಮಾಡೋಕ್ಕಾಗಲ್ಲ ಸುಬ್ಬು ಇರೋದ್ರಿಂದ ರಾತ್ರಿ ಪೂರ್ತಿ ಎದಳ್ತಾ ಇರಬೇಕು ಅದಕ್ಕೆ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತೀನಿ ಅಷ್ಟೇ ಸೊ ರಾತ್ರಿ ಮಲಗೋದು ಒಂದು ಹತ್ತು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿರುತ್ತೆ ಸೊ ಇದೊಳ ಸ್ವಲ್ಪ ಲೇಟ್ ಅನಿಸುತ್ತೆ ಅಷ್ಟನ್ನು ಸೊ ಇವಾಗ ನಾನು ಎಣ್ಣೆ ಎಲ್ಲ ಹಾಕಿ ಚಪಾತಿ ನೀಟಾಗಿ ಮಾಡಿ ಯಶುಗೆ ಬೇಗ ಅವ್ನು ತಿನ್ನೋಷ್ಟರಲ್ಲಿ ಅವ್ನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಬಿಡ್ತೀನಿ ತಿನ್ನೋದೇ ಸ್ವಲ್ಪ ನಿಧಾನ ಎಷ್ಟು ಬೇಗ ಎದ್ಲ್ಸಿದ್ರು ತಿನ್ನೋದ್ರಲ್ಲೇ ಟೈಮ್ ಕಳೆದಾಕ್ಬಿಡ್ತಾನೆ ಆ ಥರ ಸೊ ನಾವು ಇಲ್ಲಿ ಎಲ್ಲ ರೂಟೀನ್ ಮುಗಿಸ್ಕೊಂಡು ಯಶುನ ನಾನು ಸ್ಕೂಲಿಗೆ ಕಲಿಸಿ ಅದಾದಮೇಲೆ ಸುಬ್ಬಕ್ಕೆ ಸ್ನಾನ ಮಾಡಿ ಅವನಿಗೆ ಸರಿ ತಿನ್ನಿಸಿ ಅವನನ್ನು ರೆಡಿ ಮಾಡಿಸಿ ಮಲಗಿಸ್ಬಿಟ್ಟು ನಾವು ಸ್ವಲ್ಪ ಬೆಂಗಳೂರಲ್ಲಿ ನಮಗೆ ಸ್ವಲ್ಪ ಕೆಲಸ ಇತ್ತು ಜಯನಗರ್ ಹತ್ರ ಸೊ ನಾನು ನಮ್ಮ ಮನೆಯವರಿಬ್ಬರೂ ಅಲ್ಲಿಗೆ ಹೋದ್ವಿ ಸೊ ಅಲ್ಲಿ ಹೋಗಿದ್ದ ಕೆಲಸ ತುಂಬ ಚೆನ್ನಾಗಾಯಿತು ಅದಕ್ಕೆ ನಾವು ಒಂದು ಕಡೆ ಹೋಗಿ ಒಂದು ಸ್ಪೆಷಲ್ ಊಟ ಕೂಡ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಸೊ ಅದಾಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರೋವಾಗ ನಮಗೊಂದು ಬ್ಯಾಡ್ ನ್ಯೂಸ್ಗೆ ಆದಿತ್ತು ಸೊ ಅದು ಏನು ಅನ್ನೋದನ್ನು ವ್ಲಾಗ್ ಎಂಡಲ್ಲಿ ನಾನೇ ಹೇಳಿದ್ದೀನಿ ನೀವು ನೋಡ್ಬೋದು ಸೊ ಇವಾಗ ಗ್ರೇವಿನೂ ರೆಡಿಯಾಗಿತ್ತು ಚಪಾತಿನೂ ರೆಡಿಯಾಗಿತ್ತು ಸೊ ಯಶ್ಗೆ ಹಾಕ್ಕೊಟ್ಬಿಟ್ಟು ಹಂಗೆ ತಿನ್ನಿಸಿ ಸ್ಕೂಲಿಗೆ ಒಂದೊಂದು ದಿನ ರೈಸ್ ಐಟಮ್ಸ್ ಎಲ್ಲಾದರೆ ನಾನೇ ತಿನ್ನಿಸ್ಬೇಕು ಆ ಥರ ಸೊ ಇಲ್ಲಿ ನಾವು ಜಯನಗರ್ಗೆ ಬಂದಿದ್ವಿ ಅಲ್ಲೇ ಹತ್ತಿರದಲ್ಲಿ ಇರುವಂಥ ಬಸವೇಶ್ವರ ಖಾನಾವಳಿಗೆ ಬಂದಿದ್ದೀವಿ ಸೊ ನಾನು ಉತ್ತರ ಕರ್ನಾಟಕ ಊಟ ಮಾಡಬೇಕು ಫುಲ್ ಮೀಲ್ಸ್ ಥರ ಆ ಥರ ಅನ್ಕೊಂಡಿದ್ದೆ ಸೊ ತುಂಬ ದಿನದಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಜಯನಗರದ ಕಡೆ ಬಂದಾಗ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೆ ಸೊ ಫೈನಲಿ ಇಲ್ಲಿಗೆ ಬಂದಿದ್ದ ಕೆಲಸ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಬಂದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಇದು ಇಬ್ಬರಿಗೆ ಆರುನೂರ ಮೂವತ್ತು ರೂಪಾಯಿನೂ ಆಯಿತು ಫುಲ್ ಮಿಲ್ಸ್ ಉತ್ತರ ಕರ್ನಾಟಕ ಕಡೆದು ಸೊ ನಾನು ರೀಸೆಂಟಾಗಿ ಕಾಮತ್ ಹೋಟೆಲಲ್ಲೂ ಕೂಡ ನಾನು ಉತ್ತರ ಕರ್ನಾಟಕ ಮಿಲ್ಸ್ ತಿಂದಿದ್ದೆ ಕಂಪ್ಯಾರಿಟಿವ್ಲಿ ಅಲ್ಲಿಗಿಂತ ಇಲ್ಲಿ ಟೇಸ್ಟ್ ಚೆನ್ನಾಗಿತ್ತು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಅಷ್ಟೇ ಸೊ ಬಟ್ ಊಟ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಸ್ಟಾಫ್ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು ನನಗೆ ಜೋಳದ ರೊಟ್ಟಿ ಬದನೆಕಾಯಿ ಎಣ್ಣೆಗಾಯಿ ತುಂಬ ಇಷ್ಟ ಸೊ ಅಕ್ಕಿ ರೊಟ್ಟಿನೂ ಇಷ್ಟ ಆಗುತ್ತೆ ಬಟ್ ನಾನು ಇದನ್ನು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಊಟ ನನ್ನ ಪ್ರಕಾರ ಇಷ್ಟ ಆಯಿತು ಕೂಡ ಮನೆಯವ್ರಿಗೆ ಒಂದೊಂದ್ಸರಿ ಸರಿ ಈ ಕಡೆಗೆ ಸ್ಟಿಕ್ ಆಗಿರೋದ್ರಿಂದ ಉತ್ತರ ಕರ್ನಾಟಕ ಮೀಸಷ್ಟು ಇಷ್ಟ ಆಗೋಲ್ಲ ಅನ್ನೋರು ಬಟ್ ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದರು ಸೊ ಹೋಟೆಲ್ ಆಂಬಿಯನ್ಸ್ ನೋಡೋದಾದ್ರೆ ತುಂಬಾ ಚೆನ್ನಾಗಿತ್ತು ಪಾರ್ಟಿ ಮಾಡ್ತೀರಾ ಸಿಂಪಲ್ ಫಂಕ್ಷನ್ ಗೆಟ್ ಟುಗೆದರ್ ಅಂದರೆ ಇದು ಪಾರ್ಟಿ ಹಾಲ್ ಕೂಡ ಇದೆ ಅಂತೆ ಸೊ ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ನಾನು ಅಲ್ಲಿ ಕೇಳಿ ತಿಳ್ಕೊಂಡೆ ನನಗೋದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ನಮ್ಮ ಕೆಲಸ ಮುಗಿಸಿ ನಾವು ಇಲ್ಲಿ ಊಟಕ್ಕೆ ಬಂದಿದ್ವಿ ಅಷ್ಟೇ ಸೊ ನೋಡ್ಬೋದು ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ ಆ್ಯಂಡ್ ಲಾಸ್ಟಲ್ಲಿ ರೈಸು ರಸಮ್ಮು ಮಜ್ಜಿಗೆ ಆ ಥರ ಎಲ್ಲ ಇತ್ತು ಲಾಸ್ಟಲ್ಲಿ ಒಂದು ಬೀಡ ಕೂಡ ಕೊಟ್ಟರು ಚೆನ್ನಾಗಿತ್ತು ಸೊ ಇಷ್ಟು ಊಟ ಮುಗಿಸ್ಕೊಂಡು ನಾವು ಬೇಗ ಮನೆಗೆ ಹೊರಡೋಣ ಇನ್ನು ಶಾಪಿಗೆ ಬೇರೆ ಹೋಗಬೇಕು ಅಂತ ಹೇಳಿ ಬೇಗ ಫೋಸ್ಟಾಗಿ ಬರ್ತಾಯಿದ್ವಿ ಸೊ ಅಲ್ಲಿ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ನಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ಬೋದು ಸೊ ತುಪ್ಪ ಎಷ್ಟು ಕೇಳ್ತೀವಿ ಅಷ್ಟು ಹೇರಳವಾಗಿ ತುಪ್ಪ ಬೆಣ್ಣೆ ಎಲ್ಲ ಹಾಕಿ ಸರ್ವ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಬೇಕಾ ಇನ್ನೊಂದು ಸ್ವಲ್ಪ ಬೇಕಾ ಅಂತ ಸೊ ತಿಂದು ತಿಂದನೇ ಸಾಕಾಗುತ್ತೆ ನೀವೆಲ್ಲರೂ ಟೇಸ್ಟ್ ಮಾಡಿದ್ದೀರಾ ಕಮೆಂಟಲ್ಲಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ಈ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಇದ್ದೀನಿ ಸೊ ನಿನ್ನೆ ನಾವು ಅಲ್ಲಿಂದ ಬಂದ ಮೇಲೆ ಕಂಪ್ಲೀಟ್ಲಿ ಮೂಡ್ಸ್ ಸ್ಪಾಯ್ಲ್ ಆಗೋಗ್ಬಿಟ್ಟಿತ್ತು ಸೊ ಏನು ಮಾಡೋಕ್ಕಾಗಲ್ಲ ದ ಶೂ ಮಸ್ಟ್ ಮೂವ್ ಆನ್ ಅಂತ ಹೇಳಿ ಸೊ ಮತ್ತು ನಾನು ಬ್ಲಾಕ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಏನಾಯ್ತು ಅಂತ ಹೇಳಿದ್ರೆ ನಾವು ಅಲ್ಲಿಂದ ಬರ್ತಾಯಿದ್ವಿ ಬಂದು ಬನಶಂಕರಿ ಕಡೆ ಬಂದ್ವಿ ಬನ್ಶಂಕರಿಯಿಂದ ನಾವು ನೈಸ್ ರೋಡ್ಗೆ ಅಲ್ಲಿ ಹೋಗೋಣ ತುಂಬ ಬೇಗ ಮನೆಗೆ ಹೋಗ್ಬೋದು ಅಂತ ಹೇಳಿ ನೈಸ್ ರೋಡ್ಗೆ ಬಂದ್ವಿ ಅಲ್ಲಿ ಟೋಲಲ್ಲಿ ತಗೊಂಡು ಮುಂದೆ ಬಂದ್ವಿ ಟೂ ವೀಲರಲ್ಲಿ ಹೋಗಿದ್ವಲ್ಲ ಮುಂದೆ ಬಂದ್ವಿ ಸೊ ಅದೊಂದು ಸ್ಪೀಡ್ ಬ್ರೇಕರ್ ಇತ್ತು ಸೊ ಸ್ಪೀಡ್ ಬ್ರೇಕರಲ್ಲಿ ನಾವು ಬಂದು ಒಂದು ಸ್ವಲ್ಪ ಮುಂದೆ ಬಂದ್ವಿ ಯೂಶಲಿ ನಮ್ಮ ಹಿಮಾಲಯನ್ ಬೈಕ್ ಏನಿದೆ ಅದರಲ್ಲಿ ನಾವು ಎಲ್ಲಾದರೂ ಹೋದಾಗ ಮ್ಯಾಪ್ ಹಾಕ್ಕೊಂಡು ಮೊಬೈಲ್ನ ಮುಂದೆ ಇಟ್ಟಿರ್ತೀವಿ ಸೊ ಅದು ಲಾಕ್ ಮಾಡಿರ್ತೀವಲ್ಲ ಅದು ಸ್ವಲ್ಪ ಅದು ಹಂಪ್ಸ್ ಏರಿ ಕೆಳಗೆ ಅತ್ತಿ ಅತ್ತಿ ಇಳಿದು ಇಳ್ದು ಮಾಡ್ತಾ ಇದ್ವಲ್ಲ ಸ್ಕ್ರೂ ಲೂಸ್ ಆಗಿಬಿಟ್ಟಿದೆ ನಮ್ಮ ಮನೆಯವ್ರದ್ದು ಒನ್ ಪ್ಲಸ್ ಫೋನಲ್ಲಿ ಏನು ಮ್ಯಾಪ್ ಹಾಕ್ಕೊಂಡಿದ್ವಿ ಅದು ರೀಸೆಂಟಾಗೆ ತೊಗೊಂಡಿದ್ದು ತುಂಬ ದಿನ ಏನಾಗಿರಲಿಲ್ಲ ಸೊ ಫೋನ್ ಕೆಳಗಡೆ ಬಿದ್ದೋಗ್ತು ಅದು ನಮ್ಮ ಮನೆಯವರು ಇಮಿಡಿಯೇಟಾಗಿ ನೋಡ್ಕೊಂಡಿದ್ದಾರೆ ಫೋನ್ ಬಿದ್ದೋಗಿದ್ದನ್ನು ಸಡನ್ ಬ್ರೇಕ್ ಹಾಕಿ ನಾವು ಒಂದು ಏನೋ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಮುಂದೆ ಹೊರಟೋಗ್ಬಿಟ್ಟು ಅಷ್ಟು ಬೇಗ ಹೊರಟೋಗ್ತಾ ಸ್ಪೀಡಲ್ಲಿ ಹೋಗ್ತಾಯಿದ್ರು ಟು ಬಿ ಫ್ರ್ಯಾಂಕ್ ಸೊ ಗಾ ಅದು ನೈಸ್ ರೋಡ್ ಅಲ್ವಾ ಯೂಶಲಿ ಸ್ಪೀ ಸ್ಪೀಡ್ ಇದ್ದೇ ಇರುತ್ತೆ ಸೊ ಅಲ್ಲಿ ಮೊಬೈಲ್ ಬಿದ್ದಿರೋದು ನಾವು ಮುಂದೆ ಹೋಗ್ಬಿಟ್ಟು ನಿಲ್ಸಿದ್ವಿ ಒಂದು ಹಂಡ್ರೆಡ್ ಫೀಟ್ ಹಂಡ್ರೆಡ್ ಫೀಟ್ ಟು ಹಂಡ್ರೆಡ್ ಫೀಟು ಮುಂದೆ ಹೋದ್ವಿ ಹಂಡ್ರೆಡ್ ಫೀಟ್ ಅನ್ಕೋತೀನಿ ಸೊ ಅಲ್ಲಿ ಬ್ರೇಕ್ ಹಾಕಿ ನಿಲ್ಲಿಸಿದ್ರು ಹಿಂದೆ ಬಂದು ನೋಡಿದ್ರೆ ಮೊಬೈಲೇ ಒಂದು ಕಡೆ ಬಿದ್ದಿತ್ತು ಮೊಬೈಲ್ ಕವರೇ ಒಂದು ಕಡೆ ಬಿದ್ದಿತ್ತು ಫಸ್ಟಿಗೆ ಮೊಬೈಲ್ ಕವರ್ ಸಿಕ್ತು ಮೊಬೈಲ್ ಯಾರೋ ಎತ್ಕೊಂಡು ಹೊರಟೋ ಹುಟ್ಟಿರ್ಬೇಕು ಅಂತ ನಾವೆಲ್ಲ ಸುತ್ತಮುತ್ತ ಹುಡ್ಕಿದ್ವಿ ಮೊಬೈಲ್ ಕವರ್ ಓಪನ್ ಆಗಿ ಮೊಬೈಲ್ ಬೌನ್ಸ್ ಆಗಿ ಇನ್ನೊಂದಷ್ಟು ದೂರ ಮುಂದೆ ಬಂದು ಬಿದ್ದಿತ್ತು ಸೊ ಫುಲ್ಲು ಏನೂ ಇಲ್ಲ ಅದರಲ್ಲಿ ಚಿಂದ ಚಿತ್ರನ ಬೂಂದಿ ಮೊಸರನ್ನ ಆ ಥರ ಆಗ್ಬಿಟ್ಟಿತ್ತು ಮುಂದೆನೂ ಎಲ್ಲ ಫುಲ್ಲು ಸ್ಕ್ರೀನ್ ಹೊಡ್ದೋಗಿತ್ತು ಹಿಂದೆನೂ ಎಲ್ಲ ಸ್ಕ್ರೀನ್ ನೋಡ್ದೋಗ್ಬಿಟ್ಟಿತ್ತು ಕಂಪ್ಲೀಟ್ಲಿ ಡಿಸ್ಪ್ಲೇ ಡಿಸ್ಪ್ಲೇ ಏನಿದೆ ಅದು ಹೊಗೆ ಆಗೋಗಿತ್ತು ಸೊ ನಾವು ನೋಡಿ ತುಂಬ ಬೇಜಾರಾಗೋಯ್ತು ನನಗಂತೂ ಸೊ ನಾ ಅದು ಏನು ಮೂವತ್ತೈದು ಸಾವಿರ ರೂಪಾಯಿ ಇದ್ದೇನೋ ಫೋನು ಅದು ತುಂಬ ಬೇಜಾರಾಯ್ತದನ್ನು ನೋಡಿ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಯಾರೂ ಬೇಕು ಅಂತ ಮಾಡಿಲ್ಲ ಅಲ್ವ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ವಿ ಮನೆಗೆ ಬಂದು ನಾವು ಅದನ್ನು ಮೊಬೈಲ್ ಶಾಪ್ಗೆ ತಗೊಂಡೋಗಿ ತೋರಿಸಿದ ಮೇಲೆ ಲಕ್ಕೀಲಿ ಡಿಸ್ಪ್ಲೇ ಹಾಕಿ ಇವಾಗ ಓಕೆ ಚೆನ್ನಾಗಿದೆ ಫೋನು ಬಟ್ ಏನಂದರೆ ಅದು ಮೊದಲಿನ ವ್ಯಾಲ್ಯೂ ಏನಿದೆ ಅದಿರಲ್ಲ ಮತ್ತು ಜಾಸ್ತಿ ದಿನ ಯೂಸ್ ಮಾಡೋಕ್ಕೂ ಆಗಲ್ಲ ಬಟ್ ಮೊಬೈಲ್ ತುಂಬ ದಿನ ಯೂಸ್ ಮಾಡಿಲ್ಲೇ ಇರೋದ್ರಿಂದ ನಾವು ಡಿಸ್ಪ್ಲೇ ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಬಟ್ ಅದು ನನಗಾದರೂ ಯೂಸ್ ಆಗುತ್ತೆ ಆನ್ಲೈನ್ ಶಾಪಿಂಗ್ ನಂಬರ್ಗಾದರೂ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಡಿಸ್ಪ್ಲೇ ಹಾಕ್ಸಿದ್ವಿ ಬಟ್ ನಿಜವಾಗ್ಲೂ ಬೇಜಾರಾಯಿತು ನಾವು ಹೋಗಿದ್ದ ಕೆಲಸ ಒಂದು ಕಡೆ ಒಳ್ಳೇದಾಯಿತು ಅಂದ್ಕೊಂಡ್ರೆ ಇನ್ನೊಂದು ಕಡೆ ಈ ಥರ ಆಯಿತು ಸೊ ಲೈಫಲ್ಲಿ ಎರಡೂ ಇರುತ್ತೆ ಗುಡ್ ಆ್ಯಂಡ್ ಬ್ಯಾಡ್ ಸೊ ಏನೂ ಮಾಡೋಕ್ಕಾಗಲ್ಲ ಆಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಮೂವ್ ಆಗಬೇಕು ಅಂತ ಅಂದ್ಕೊಂಡು ಇವಾಗ ಸಮಾಧಾನ ಮಾಡ್ಕೊಂಡಿದ್ದೀನಿ ನಾನು ನಿಜವಾಗ್ಲೂ ಒಂದು ವಸ್ತು ಏನಾದರೂ ಹೊಟ್ಟೋದ್ರೆ ನಿಜ ಬೇಜಾರಾಗತ್ತೆ ಅದು ಯಾರು ಯಾರ ಕೈಲೂ ಇರಲಿಲ್ಲ ಯಾರು ಬೇಕು ಅಂತ ಮಾಡಿರಲಿಲ್ಲ ಯಾವತ್ತೂ ಇದುವರೆಗೂ ಸ್ಕ್ರೂ ಲೂಸ್ ಆಗಿಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಅದು ಹಂಗೆ ಆಗಬೇಕು ಅಂತ ಇತ್ತು ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ ಸೊ ಅಷ್ಟೇ ಫ್ರೆಂಡ್ಸ್ ಇದೊಂದು ಬೇಜಾರಿನ ನನಗೆ ಇನ್ನೂ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟನೇ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡ್ಕೊಳ್ಳೇಬೇಕಲ್ಲ ಅದಕ್ಕೆ ಇಷ್ಟೇ ಲಾಗ್ ವ್ಲಾಗ್ ಇಷ್ಟ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿಮಗೆ ಏನು ಅನ್ನಿಸುತ್ತೆ ನಿಮ್ಮ ವಸ್ತುಗಳು ಹೀಗೆ ಬೈ ಚಾನ್ಸ್ ಮಿಸ್ ಆಗಿ ಹಿಂಗೆ ಆದಾಗ ಏನಿಸುತ್ತೆ ನಾನಂತೂ ನೆನ್ನೆ ಪೂರ್ತಿ ಹತ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರದ್ದೇ ಫೋನ್ ಆದ್ರೂ ಏನೋ ಒಂಥರ ಅಟ್ಯಾಚ್ಮೆಂಟ್ ಇರತ್ತಲ್ವ ಸೊ ಅಷ್ಟೇ ಅದು ನಾನು ಮೊದಲು ಒಂದು ಮಂತ್ ಏನೋ ಯೂಸ್ ಮಾಡಿ ನಮ್ಮ ಮನೆಯವರು ನನಗೂ ಹೊಸದ್ ಕೊಟ್ಟಿಸಿ ಅದನ್ನು ತಗೊಂಡಿದ್ರು ಬಟ್ ಇವಾಗ ಹಂಗಾಯ್ತಲ್ಲ ಬೇಜಾರಾಗುತ್ತೋ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತನ್ನ ವ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ